ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎನ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಬನ್ನಿ, ಇವತ್ತು ನೀವು ವೀಡಿಯೋದಲ್ಲಿ ನಾನು ಕಡಲೆ ಮಿಠಾಯಿ ಮಾಡ್ತಾಯಿದ್ದೀನಿ. ಅದೇ ಶೇಂಗಾ ಬರ್ಫಿ ಅಂತಾರಲ್ಲ, ಅದು ಚಿಕ್ಕಿ ಅಂತೆಲ್ಲ ಕರಿತೀವಲ್ಲ, ನಾವು ಏನು ಬೇಕಾದ್ರೂ ಕರಿಬೋದು. ಸೊ ತುಂಬಾ ಈಸಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟು ಬೇಕಾಗಲ್ಲ. ಸೊ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬೋಣ. ಇಲ್ಲಿ ನಾನು ಕಡಲೆ ಬೀಜ, ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀಟಾಗಿ ಅದರಲ್ಲಿರೋ ಹಸಿ ಅಂಶ, ಏನು ಹಸಿ ಇದಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೀಟಾಗಿ ಹುರ್ಕೊಂಡು ಅದು ತಣ್ಣಗಾಕಿ ಒಂದು 5-10 ನಿಮಿಷ ತಣ್ಣಗಾಕಿ ಬಿಡಬೇಕು. ಅದು ತಣ್ಣಗಾಗ್ತಿದ್ದಂಗೆ ಅದ್ರ ಸಿಪ್ಪೆ ಏನಿದೆ ಅಲ್ಲ, ಅದ್ರ ಮೇಲ್ಗಡೆ ಸಿಪ್ಪೆ, ಅದನ್ನು ತಕ್ಕೊಳ್ಬೇಕಾಗತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೋಡಿ, ನಾನು ಇವಾಗ ಇಲ್ಲೊಂದು 5-10 ನಿಮಿಷ ಆಗಿತ್ತು, ಆದರೂ ಸ್ವಲ್ಪ ಬಿಸಿ ಇತ್ತು. ಅದರಿಂದ ನಾನು ಈ ಥರ ಒಂದು ಬಟ್ಟೆಗೆ ಹಾಕ್ಕೊಂಡು ಅದನ್ನು ಈ ಥರ ಹಿಂಗೆ ಮಾಡಿ ಅದನ್ನು ಸಿಪ್ಪೆನೆಲ್ಲ ತೊಗೊಳ್ತಾ ಇದ್ದೀನಿ. ತುಂಬ ಈ ಥರ ಮಾಡಿದ್ರೆ ಬೇಗನೆ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದು ಮಾಡಿಕೊಂಡು ನೀಟಾಗಿ ಅದನ್ನು ತೆಗೆದು ಇಟ್ಕೋಬೇಕಾಗುತ್ತೆ. ಇದು ಇನ್ನೂ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನಾನು ಹಾಗೆ ಬಟ್ಟೆಯಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಅನ್ಸೋ ನೀವು ಅದನ್ನು ಮಾಡ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೀವಿ, ಒಂದು ಬೌಲ್ ಅಷ್ಟೇ ಆಗಿದೆ ಅದು. ಈಗ ನಾನು ಇಲ್ಲಿ ಮಿಕ್ಸಿ ಜಾರ್ ಹಾಕ್ಕೊಂಡು ಒಂದು 10 ಸೆಕೆಂಡ್ ಅಷ್ಟೇ ಇದನ್ನ ಪೌಡ್ರ್ ಮಾಡ್ಕೋತೀನಿ. ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ಪೂರ್ತಿ ನುಣ್ಣಗೆ ಮಾಡ್ಕೊಳ್ಬೇಡಿ. ನಿಮ್ಗೆ ಪೂರ್ತಿ ನುಣ್ಣಗೆ ಬೇಕು ಅಂದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ಫುಲ್ ಹಾಗೆ ಹಾಕ್ಕೊಳ್ತೀನಿ ಅಂದರು ನೀವು ಹಾಗೇನು ಕೂಡ ಸಹ ಹಾಕ್ಕೋಬೋದು. ದೊಡ್ಡದಾಗಿ ಶೇಂಗಾ ಏನು ಯೂಸ್ ಮಾಡಿದ್ರೆ ಹಂಗೆ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಸ್ವಲ್ಪ ತರ್ತರಿಯಾಗಿಯೇ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಣಗಿದ ಕೊಬ್ಬರಿ ಏನಿದೆ ಅದನ್ನು ಸಹ ಸೇರಿಸ್ಕೋತೀನಿ. ಇಲ್ಲಿ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು 1/2 ಇಡಿಯಷ್ಟು ತೆಂಗಿನಕಾಯಿ ಕೊಬ್ಬರಿ ತುರಿ ಏನಿದೆ ಕೊಬ್ಬರಿ ತುರಿನ ಸಹ ನಾನು ತೊಗೊಂಡಿದ್ದೀನಿ. ತೊಗೊಂಡು ಹಾಗೆ ಒಂದೇ ಒಂದು ಏಲಕ್ಕಿನ ನಾನು ಇಲ್ಲಿ ಸೇರಿಸ್ಕೋತೀನಿ. ಜೊತೆಗೆ ಇದು ಬೆಲ್ಲನ ಒಂದು ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ಪಾಕ ಮಾಡ್ಕೋಬೇಕು. ಸ್ವಲ್ಪ ಒಂಚೂರು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬೇಕಷ್ಟೇ. ಅದು ಸ್ವಲ್ಪ ಬೆಲ್ಲ ಕರಗೋದಕ್ಕೆ ಹಾಕ್ಬಿಟ್ಟು ಅದು ಬೆಲ್ಲ ಕರಗ್ತಿದ್ದ ಹಾಗೆಯೇ ಅದಕ್ಕೆ ಕೊಬ್ಬರಿ ತುರಿ ಹಾಗೆ ಈ ಶೇಂಗಾ ಪೌಡ್ರ್ ಏನು ಮಾಡ್ಕೊಂಡಿದ್ವಿ ಅದು, ಮತ್ತು ಏಲಕ್ಕಿನ ಸ್ವಲ್ಪ ಕುಟ್ಬಿಟ್ಟು ಪೌಡ್ರ್ ಮಾಡಾಕಿ, ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಪೌಡ್ರನ್ನೇ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋ ಟೈಮಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಿ, ಇಲ್ಲಾಂದರೆ ಅದು ಸ್ವಲ್ಪ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಆ ಥರ ಗಟ್ಟಿ ತುಂಬ ಗಟ್ಟಿ ಆಗಿಬಿಟ್ಟು ನಿಮಗೆ ಅದನ್ನು ಶೇಪಲ್ಲಿ ಇದು ಮಾಡೋಕ್ಕಾಗಲ್ಲ, ಕಟ್ ಮಾಡಬೇಕಾದ್ರೆ ಶೇಪ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ. ಸೊ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ, ತಟ್ಟೆಗೇ ನಾನು ಸ್ವಲ್ಪ ಒಂಚೂರು ತುಪ್ಪ ಹಾಕ್ಕೊಂಡು ಆ ಪ್ಲೇಟಿಗೆ ಕ್ಲೀನಾಗಿ ಫುಲ್ ಇದು ಮಾಡ್ಕೊಳ್ತೀನಿ, ಹಚ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಾವೇನು ಅದು ಹಾಕ್ತೀವಲ್ಲ ಶೇಂಗಾದ ಬರ್ಫಿದು ಇದನ್ನು, ಅದು ಅಂಟ್ಕೊಳ್ಳೋದಿಲ್ಲ, ಕ್ಲೀನಾಗಿ ಅದು ಒಣಗಿದ ಮೇಲೆ ಅದಾಗ ಅದೇ ಬಿಟ್ಕೊಂಡು ಹಂಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಕ್ಬಿಟ್ಟು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ನೀವು ಒಂದು ಸಮವಾಗಿ ಇದು ಮಾಡ್ಕೊಳ್ಳಿ, ಮಾಡಿ ಇಟ್ಕೊಂಡು ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಫುಲ್ ಡ್ರೈ ಆಗಿದೆ, ನಾನು ಇದು ಕಟ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಕಟ್ ಆಗುತ್ತೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರ್ ಇರುತ್ತೆ.